ಇಲ್ಲ, ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ, ಪುಟ 163. ಆದಾಗ್ಯೂ ಅದೇ ಸಮಯದಲ್ಲಿ ಮಹಾಕ್ರೈಸ್ತ ಶಕ್ತಿಯು ಯುದ್ಧ ಕವಚ ಹೊದಿಸಿದ ಕೈಗಳಿಂದ ಹಂಬಲಿಸಬಹುದಾದ ಮೋಹ ಹುಟ್ಟಿಸುವ ಚೂರು ಜಾಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತೆ ಎದ್ದು ನಿಂತುಕೊಳ್ಳುತ್ತದೆ. ಮರಣಾವಸ್ಥೆಯಲ್ಲಿರುವ ಟರ್ಕಿಯು ತನ್ನ ಹಿಡಿತವನ್ನು ಸಡಿಲಿಸುವಂತೆ ಸ್ವಲ್ಪ ಮಟ್ಟಿಗೆ ಪ್ರಲೋಭಿಸುತ್ತದೆ. ಚಾರಿತ್ರಿಕ ಚಿತ್ರಣವು ಮುಂದೆ ಹೆಜ್ಜೆಯಿಟ್ಟು ದೇಶವು ನನ್ನದೇ ಎಂದು ಪ್ರಕಟಿಸುತ್ತದೆ. ಶಕ್ತಿಗಳು ಮಾತನಾಡುವವನನ್ನು ನೋಡಲು ಹಿಂದಿರುಗಿದಾಗ ಅವರು ಯಹೂದ್ಯನನ್ನು ಗುರುತಿಸುತ್ತಾರೆ. ಪ್ಯಾಲೆಸ್ತೀನನ್ನು ಮೊದಲು ಆಕ್ರಮಣ ಮಾಡಿದಾಗ ಅಲ್ಲಿ ಜೀವಿಸಿದ ಪಿತೃಗಳ ಮಕ್ಕಳನ್ನು ಗುರುತಿಸುತ್ತಾರೆ ಮತ್ತು ಅದರ ಸ್ವಾಧೀನವು 36 ಶತಮಾನಗಳ ಹಿಂದೆಯೇ ವಿವಾದಕ್ಕೊಳಗಾಗಿದ್ದರೂ ಅದನ್ನು ಆತನು ತಾನೇ ಅನಿವಾರ್ಯವಾಗಿ ತನ್ನ ಸ್ವಂತದ್ದನ್ನಾಗಿ ಸ್ವೀಕರಿಸಲು ಹಾಜರಾಗಿರುತ್ತಾನೆ. ಎಂತಹ ಅದ್ಭುತವಾದ ಸಹಘಟನೆ! ಹಾಗಲ್ಲ, ಇದು ಒಂದು ಘಟನೆಯಲ್ಲ, ಇದು ನನ್ನ ವಿಧಿ ಎಂದು ಯಹೂದ್ಯನು ಹೇಳುತ್ತಾನೆ. ನಾವೀಗ ಪ್ಯಾಲೆಸ್ತೀನಿನ ಭವಿಷ್ಯದ ಪ್ರಶ್ನೆಯಲ್ಲಿ ಯಹೂದ್ಯನ ಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ಕ್ಷಣಕಾಲ ದೃಷ್ಟಿಸೋಣ. ದೇಶಗಳು ಉದ್ದೇಶಗಳಿಂದ ಹುಟ್ಟಿಕೊಳ್ಳುತ್ತವೆ. ಜರ್ಮನಿ ಐಕ್ಯತೆಯ ಮನೋಭಾವನೆಯಿಂದ ಜರ್ಮನ್ ಚಕ್ರಾಧಿಪತ್ಯವು ಬೆಳೆಯಿತು ಎಂಬುದು ನಿಜವಾದ ಸಂಗತಿ. ಅದು ಪ್ರಪಂಚದವರಿಗೆ ವರ್ಸಲೆಸ್ ಪ್ರಕಟಿಸಿಕೊಂಡಿತು. ಫ್ರೆಂಚ್ ಪಿರಂಗಿಯು ಜರ್ಮನಿಯ ಪ್ರಾರ್ಥನೆಗೆ, ಅದರ ಕ್ಷೇಮಕ್ಕೆ ಆಮೇನೆಂದು ಹೇಳುವುದಾಯಿತು. ಇಡಿಡೆಂಟ ಎಂಬ ಕೂಗಿನಿಂದ ಇಂದಿನ ನೂತನ ಇಟಲಿ ಹುಟ್ಟಿಕೊಂಡಿತು. ಅದರ ಗುಡುಗು ಪುನಃ ಮೆಡಿಟರೇನಿಯನ್ ತೀರಗಳಲ್ಲಿ ಎದ್ದಿತು. ಪುರಾತನ ಗ್ರೀಸ್ ಪರಂಪರೆಯಿಂದ ಆಧುನಿಕ ಗ್ರೀಸ್ ರಚಿಸಲ್ಪಟ್ಟಿತು. ಹೀಗೆ ಎಷ್ಟೋ ಕಾಲದಿಂದ ಯಹೂದ್ಯರು ಅದುಮಿಟ್ಟುಕೊಂಡಿದ್ದ ಆಕಾಂಕ್ಷೆಗಳು ಇನ್ನೂ ಈಡೇರಬೇಕಾಗಿದೆ ಎಂಬುದನ್ನು ಕ್ರೈಸ್ತರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಅದನ್ನು ಯಹೂದ್ಯರಿಗೆ ಪೂರ್ಣವಾಗಿ ಬಿಟ್ಟುಕೊಡುವಾಗ ಎಲ್ಲದಕ್ಕಿಂತ ಮೇಲಾಗಿ ಪ್ಯಾಲೆಸ್ತೀನ್ ಯಹೂದ್ಯರಿಗೆ ಸೇರಬೇಕಾದದ್ದು ಎಂದು, ಅದೇ ಸಮಯದಲ್ಲಿ ಆತನು ಎಲ್ಲದಕ್ಕಿಂತ ಮೇಲಾಗಿ ಸಮೃದ್ಧಿಯಾಗಿರುವ ಆ ದೇಶದ ಭವಿಷ್ಯವನ್ನು ವೃದ್ಧಿಗೊಳಿಸಲು ಗುಣಯೋಗ್ಯನಾಗಿರುತ್ತಾನೆ. ಅದನ್ನು ಹೊಂದಿಕೊಂಡಿರುವುದು ಮತ್ಸರದ ದೇಶದ ಭಯಗಳನ್ನು ಪರಿಹರಿಸುತ್ತದೆ. ಅದರಲ್ಲಿ ಯಹೂದ್ಯರ ಸ್ಥಾಪನೆಯು ನ್ಯಾಯಯುತವಾದ ಕಾರ್ಯವಾಗಿದೆ ಮತ್ತು ಇತಿಹಾಸದ ಹುತಾತ್ಮನಾದ ಆತನ ಮೇಲೆ ಹೇರಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿದೆ. ಯಹೂದ್ಯರು ತಾವೇ ಪುನಃ ಸ್ಥಾಪನೆಗಾಗಿ ಎಷ್ಟು ಹಂಬಲಿಸುತ್ತಿದ್ದಾರೆಂದು ಹೇಳುವುದು ಅನಗತ್ಯ. ಅವರ ಅಬ್ ತಿಂಗಳಿನ 9 ಅವರು ತಮ್ಮ ದೇವಾಲಯದ ನಾಶನದ ಮತ್ತು ಆ ವಿಷಯದ ಕುರಿತಾಗಿ ಸಂಭವಿಸಿದ ರಾಷ್ಟ್ರೀಯ ವಿಕೋಪಗಳ ಕುರಿತಾಗಿ ಉಪವಾಸ ಮಾಡುತ್ತಾರೆ. ನಮ್ಮನ್ನು ಲೋಕದ 4 ದಿಕ್ಕುಗಳಿಂದ ಒಂದುಗೂಡಿಸು, ನಮ್ಮನ್ನು ಹಿಂದಿನವರಂತೆ ಪುನಃ ಸ್ಥಾಪಿಸು, ನಮ್ಮನ್ನು ಯೆರೂಸಲೇಮಿನ ಮಧ್ಯದಲ್ಲಿ ನೆಲೆಗೊಳಿಸು ಎಂದು ಅವರು ಪ್ರಾರ್ಥಿಸದೇ ಇರುವ ಒಂದು ಬೆಳಗಿನ ಜಾವವಾಗಲಿ ರಾತ್ರಿಯ ಜಾವವಾಗಲಿ ಇಲ್ಲ. ಈ ಮಾತುಗಳನ್ನು ಯಹೂದ್ಯರು ಅದರಲ್ಲೂ ಯಹೂದ್ಯರಲ್ಲಿ ಕಂಡುಬರುವಂತಹ ಪ್ರತಿಯೊಂದು ನಗರದಲ್ಲಿಯೂ, ಅಂದರೆ ಪ್ರಪಂಚದೆಲ್ಲೆಡೆಯಲ್ಲಿಯೂ ಹೇಳಲಾಗುವುದು. ಅಂತಹ ನಿಷ್ಠೆಯು ಯಾವಾಗಲೂ ಎಲ್ಲ ಎಲ್ಲೆಗಳಿಗೂ ಮೀರಿದ್ದು ಇಂದಿನವರೆವಿಗೆ ಸ್ಪೇನಿನ ಯಹೂದ್ಯರು ಎಲ್ಲ ದೇಶಗಳಲ್ಲಿಯೂ, ಅಂದರೆ ದೂರದ ದೇಶಗಳಲ್ಲಿಯೂ, ಅವರು ಟಿಯಾರಾ ಸಂಟಾ ಎಂದು ಕರೆಯುವ ಪ್ಯಾಲೆಸ್ತೀನಿನ ಸ್ವಲ್ಪ ಧೂಳನ್ನು ಅವರಲ್ಲಿ ಸತ್ತವರ ಕಣ್ಣಿನಲ್ಲಿ ಹಾಕುತ್ತಾರೆ. ಇದು ಅವರ ಕಾವ್ಯಮಯ ಮತ್ತು ಕರುಣಾಜನಕವಾದ ಅವರ ಪವಿತ್ರ ಮಣ್ಣಿನ ಮೇಲಿರುವ ಪ್ರೇಮದ ನಿದರ್ಶನವಾಗಿದೆ. ರೈಲ್ವೆಯು ಯೆರೂಸಲೇಮನ್ನು ಮುಟ್ಟುವಾಗ ಮೆಸ್ಸಿಯನು ಬರುತ್ತಾನೆ ಎಂಬುದಾಗಿ ಯೆಶಾಯ 66:20 ಪ್ರಸ್ತಾಪಿಸುತ್ತದೆ. ಆಗ ಪ್ರವಾದಿಯು ಆತನ ದರ್ಶನದಲ್ಲಿ ಸೆರೆ ಹೋದವರು ಎಲ್ಲ ರೀತಿಯಲ್ಲಿ ವಾಹನಗಳ ಮೂಲಕ ಹಿಂದಿರುಗುತ್ತಾರೆ. ಆತನು ಕಿರ್ಕೊಥೋ ಎಂಬುದಾಗಿ ಕರೆಯುತ್ತಾನೆ. ಇಂಗ್ಲಿಷಿನಲ್ಲಿ ಇದನ್ನು ಸ್ವಿಫ್ಟ್ ಬೀಸ್ಟ್ಸ್, ಕ್ಷಿಪ್ರವಾದ ಮೃಗಗಳು ಎಂದು ಭಾಷಾಂತರಿಸಲಾಗಿದೆ. ಇದು ನಿಜವಾಗಿಯೂ ತೀರಾ ಅನಿಶ್ಚಿತ ಅಥವಾ ಸವಾರಿ ಒಂಟೆಗಳು
ಎಂದರೆ ಒಂದು ನಿಶ್ಚಯವಾಗಿಯೂ ತಪ್ಪಾಗುತ್ತದೆ. ಭಾಷಾಶಾಸ್ತ್ರಜ್ಞರು ಈ ಪದವನ್ನು ಕಾರ್ ಎಂಬ ಪದದಿಂದ ತೆಗೆದುಕೊಳ್ಳ ಬಯಸದೆ ಆ ಫರ್ನೆನ್ಸ್ ಆ್ಯಂಡ್ ಕಾರ್ ಕಾರ್ ಟು ಸ್ವೇ ಎಂಬುದಾಗಿರುವುದರಿಂದ ತೆಗೆದುಕೊಳ್ಳುವವರಾಗಿದ್ದು, ಈ ರೀತಿಯಲ್ಲಿ ಪ್ರವಾದಿಯು ತನ್ನ ದರ್ಶನದಲ್ಲಿ ಕಂಡಂತಹ ತ್ವರಿತ ವೇಗದಲ್ಲಿ ಚಲಿಸುವ ಟ್ರೈನ್ಗೆ ಹೆಸರಿಟ್ಟನು. ನಿಕೋಲಸನು ಆಡಳಿತ ನಡೆಸುವಾಗ ವಿಮೋಚನೆಯು ಬರುತ್ತದೆ ಎಂಬುದಾಗಿ ಏಷಾಯ 63:4 ಸೂಚ್ಯವಾಗಿ ಉಲ್ಲೇಖನವಾಗಿದೆ ಎಂಬುವಂಥದ್ದೇ.